ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಪೂಜಾರಿಗೆ ಸುಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರ ಎದುರುಗಡೆ ಮತ್ತೊಂದು ಮೆಡಿಕಲ್ ಟಾಪಿಕ್ ತಂದಿದ್ದೀನಿ ಅದು ಯಾವುದಪ್ಪ ಅಂದ್ರೆ ಹಾರ್ಟ್ ಬರ್ನ್ ಅದಕ್ಕೆ ಆ್ಯಸಿಡ್ ರಿಫ್ಲೆಕ್ಸ್ ಕೂಡ ಅಂತಾರೀ ನಾವು ಕನ್ನಡದಾಗ ಅದನ್ನು ಹೇಳ್ಬೇಕಂದ್ರೆ ಅದಕ್ಕೆ ಯದಿ ಉರಿ ಅಂತಾರ್ರೀ ಸೊ ನಾವು ಸಾಮಾನ್ಯ ಭಾಷೆದಾಗ ಹೇಳ್ತೀವಿ ನೋಡ್ರಿ ಹೇ ಅವ್ನು ನೋಡ ನಾನು ನೋಡ್ಕೊಂಡು ಎದಿ ಉರ್ಕೊಂಡು ಹಾಕೊಂತ ಅಂತೀವಿ ನೋಡ್ರಿ ಸೊ ಅದ ಎದಿ ಉರಿ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಾಗ ಚೆಂದಾಗ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ ಎದಿ ಉರಿ ಅಂದ್ರೆ ಏನು ಅದರ ಏನೇನು ಲಕ್ಷಣ ಇರ್ತಾವೆ ಎದ್ರ ಸಂಬಂಧ ಆ ಥರ ನಮ್ಗೆ ಆಗುತ್ತಾ ಮತ್ತು ಯಾರ್ಯಾರಿಗೆ ಇದು ಎದಿ ಉರಿ ಆಗಲಿಕ್ಕೆ ಚಾನ್ಸಸ್ ಇರ್ತವೆ ಮತ್ತು ನಾವು ಇದನ್ನು ಹೆಂಗೆ ತಡಿಬೋದು ಮತ್ತು ಹಾರ್ಟ್ ಬರ್ನ್ ಎದಿ ಉರಿ ಮತ್ತು ಜಿ ಇ ಆರ್ ಡಿ ಅಂತಾರೀ ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡ್ರ್ ಅದ್ರ ಎರಡರೂ ನಡ್ಬರ್ಕ ಏನು ವ್ಯತ್ಯಾಸ ಐತೆ ರೀ ನಿಮ್ಗೆ ಭಾಳ ಸರಳ ಭಾಷೆದಾಗ ನಾನು ಈ ವಿಡಿಯೋದಾಗ ತಿಳಿಸ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಲಿಂತರ ಅಂತ್ಯತನ ಮಿಸ್ ಮಾಡಿದೆ ನೋಡಿ ನೋಡಿರಿ ನಮ್ಮ ಕ್ಲಿನಿಕ್ನಾಗೆ ಒ ಪಿ ಡಿ ಬೇಸಿಸ್ ಮೇಲೆ ನಾವೇನು ಪೇಶೆಂಟ್ಸ್ ನೋಡ್ತೀವಿ ನೋಡ್ರಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ಜನ ಏನು ಸಮಸ್ಯೆ ಇಟ್ಕೊಂಡು ಬರ್ತಾರಪ್ಪ ಅಂದ್ರೆ ಸರ ನಮ್ಗೆ ಎದಿ ಉರಿಯಾಕ್ರಿ ಲೈಟಾಗ ಇಲ್ಲಿ ನಡ್ಬಾರಕೆ ನುಸ್ತೈತ್ರಿ ಏನೋ ನಾವು ತಿಂತೀವಲ್ಲ ತಿಂದ ತಕ್ಷಣ ಭಾಳ ಉರಿತೈತ್ರಿ ಮಕ್ಕೊಂಡಾಗ ನಮ್ಗೆ ಸಮಾಧಾನ ಆಗಂಗಿಲ್ಲ ನಾವು ಸ್ವಲ್ಪ ಬಗ್ಗಿದ್ರೂ ನಮ್ಗೆ ಎದಂದು ಹೊರಗೆ ಹಾಕಿದಂಗೆ ರೀ ಅಂತಾರೆ ಸೊ ಅದಕ್ಕೆ ಏನು ಅಂತಾರಪ್ಪ ಅಂದ್ರೆ ಹಾರ್ಟ್ ಬರ್ನ್ ರೀ ಯದಿ ಉರಿ ಅಂತಾರೆ ಸೊ ಅದು ಎದಿ ಉರಿಯಾಗಿ ಏನೇನು ನಮ್ಗೆ ಅನ್ಸುತ್ತಪ್ಪ ಅಂದ್ರೆ ನಮ್ಮ ನಡಬರ್ಕ ಯದಿ ನಡಬರ್ಕ ನಮ್ಗೆ ಸಣ್ಣಗೆ ನೋವು ಆದಂಗೆ ರೀ ನಮ್ಮ ಎದ್ಯಾಗ ಏನೋ ಬಂದು ಕುಂತಂಗಾಗತ್ತ ಬಹಳ ನಮ್ಗೆ ಗ್ಯಾಸ್ 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 ಆದಂಗೆ ಆಗುತ್ತೆ ಎದ್ಯಾಗ ಭಾಳ ಉರಿ ಸ್ಟಾರ್ಟ್ ಆಗಿಬಿಡ್ತೈತಿ ರೀ ಇದು ನೋವು ಏನೈತೆ ನೋಡ್ರಿ ಯಾವಾಗ ವಿಪರೀತ ಆಗುತ್ತಂದ್ರೆ ನಾವು ಊಟ ಮಾಡ್ತೀವಿ ನೋಡ್ರಿ ಆವಾಗ ಬಹಳ ವಿಪರೀತ ಆಗುತ್ತೆ ಇಲ್ಲ ಅಂದ್ರೆ ನಾವು ಏನರ ಸಾಮಾನ್ಯ ಗಿಮಾನ್ ತೊಗೊಳಕ್ಕೆ ತಳಗ ಬಗ್ತೀವಿ ನೋಡ್ರಿ ಆವಾಗ ಇಲ್ಲ ನಾವು ಮಕ್ಕಂತೀವಿ ನೋಡ್ರಿ ಚರ್ಪಾಗಿರ್ಪೆ ಮೇಲೆ ಮಕ್ಕೊಂಡಿರ್ತೀವಲ್ಲ ನಮ್ಮ ಹೊಟ್ಟೆಗಿಂತ ಏನೋ ಹೊರಗೆ ಬಂದಂಗೆ ರೀ ಸೊ ಅದಕ್ಕೆ ಹಾರ್ಟ್ ಬರ್ನ್ ಅಂತಾರೆ ರೀ ಇದು ನೋಡ್ರಿ ಭಾಳ ಸಾಮಾನ್ಯದ ಒಂದು ಡಿಸೀಸ್ ರೀ ಹಾರ್ಟ್ ಬರ್ನ್ ರೀ ಬಹಳ ಒಂದು ಸಾಮಾನ್ಯ ಡಿಸೀಸ್ ಇದಕ್ಕೆ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ಏನು ಅವಶ್ಯಕತೆ ಇಲ್ಲ ನೀವು ನಿಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ನಾ ಏನೇನು ಚೇಂಜಸ್ ಈ ಹೇಳಿ ಕೊಂಟಿದ್ದೀನಿ ಅದನ್ನ ಮಾಡ್ಕೊಂಬಿಟ್ರಿ ಅಂದರೆ ನಿಮ್ಗೆ ಅರ್ಧ ಟ್ರೀಟ್ಮೆಂಟ್ ಅಲ್ಲೇ ಮುಗಿದು ಹೋಗುತ್ತೆ ಈಗ ಮಾತಾಡ್ತೀನಿ ಹಾರ್ಟ್ ಬರ್ನ್ ಎದೆ ಉರಿಯಾಗ ನಮಗೆ ಏನೇನು ಲಕ್ಷಣ ನೋಡ್ಲಿಕ್ಕೆ ಸಿಗ್ತಾವ ಒಂದೇದನ್ನ ಈ ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ನಮ್ಮ ಎದಿ ನಡ್ಬಾರಕ ನಮಗೆ ಲೈಟಾಗ ನೋವು ಫೀಲ್ ರೀ ಅದು ಯಾವಾಗ ಕೆಡ್ದಪ್ಪ ಅಂದ್ರೆ ಏನಾರ ಊಟ ಉಂಡಾಗ ರಾತ್ರಿ ಮಕ್ಕಳ ಮುಂದೆ ಇಲ್ಲ ಅವನ ಮುಂದೆ ಏನಾರ ಸ್ವಲ್ಪ ಬಗ್ಗಿದ್ವಿ ಅಂದ್ರೆ ಆವಾಗ ಬಹಳ ಜಾಸ್ತಿ ರೀ ಮತ್ತು ಬಾಯ ಕೆಟ್ಟ ಕೆಟ್ಟ ಡೇಗ ಬರ್ತವೆ ಬಾಯಾಗ ಒಂದು ಪರಿ ಆ್ಯಸಿಡ್ ಬಂದಂಗೆ ರೀ ಏನೋ ಕೆಟ್ಟ ಕೈ 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 ಪದಾರ್ಥ ಬಂದಂಗೆ ಆಗತ್ತೆ ಬಾಯಾಗ ಈಗ ಮಾತಾಡೋಣ ಇದು ಹಾರ್ಟ್ ಬರ್ನ್ ಏನಾಯ್ತು ನೋಡ್ರಿ ಅದೇವ್ರಿ ಇದು ಆಗಲಿಕ್ಕೆ ಮುಖ್ಯ ಕಾರಣಗಳು ಏನು ಎದುರು ಸಂಬಂಧ ಈ ಥರ ಆಗುತ್ತಾ ಅದನ್ನು ನಾನು ಈಗ ಮುಂದೆ ನಿಮಗೆ ಹೇಳ್ಕೊತ ಹೋಗ್ತೀನಿ ನೋಡ್ರಿ ನಾವು ಏನೋ ಊಟ ಮಾಡ್ತೀವಲ್ಲ ಅದು ನಮ್ಮ ಬಾಯಿ ಮೂಲಕ ಮಾಡ್ತೀವಿ ಬಾಯಿಲಿಂತ್ರ ಏನಾಗುತ್ತಾ ಊಟ ಒಂದು ಪೈಪ್ ಮೂಲಕ ನಮ್ಮ ಹೊಟ್ಟೆ ರೀ ಸೊ ಹೊಟ್ಟೆ ಹೋದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ನಮ್ಮ ಹೊಟ್ಟೆ ಮೇಲೆ ಒಂದು ಪೈಪ್ ರೀ ಇಸೋಫ್ಯಾಗಸ್ ಅದಕ್ಕೆ ಒಂದು ಬ್ಯಾಂಡ್ ಇರ್ತೈತಿ ರೀ ಅಂದರೆ ನಾವು ಕೂದಲಿಕ್ಕೆ ಹೆಂಗೆ ಬ್ಯಾಂಡ್ ಹಾಕೊತೀವಿ ನೋಡಿರಿ ಅದೇ ಥರ ಹೊಟ್ಟಿ ಮ್ಯಾಲಿನ ಒಂದು ಪೈಪ್ ನಮ್ಮ ಬಾಯಿ ಮಠ ಬರ್ತೈತಲ್ಲ ಅದಕ್ಕೊಂದು ಬ್ಯಾಂಡ್ ಇರ್ತೈತಿ ರೀ ಅದ್ರಾಗ ಮಸಲ್ಸ್ ಇರ್ತಾವೆ ಮಾಂಸ ಇರ್ತೈತಿ ಮಾಂಸ ಪೇಸಿಗಳು ಇರ್ತಾವೆ ಅದ್ರ ಕೆಲಸ ಏನಪ್ಪಾ ಅಂದ್ರೆ ನಾವು ಏನೋ ಊಟ ಮಾಡ್ತಿರ್ತೀವಲ್ಲ ಬಾಯಿಲೆ ಅದು ಊಟ ಹೊಟ್ಟಿಗೆ ಹೋಗಬೇಕು ರೀ ಸೊ ಹೊಟ್ಟಿಗೆ ಹೋಗಬೇಕಾದ್ರೆ ಏನಾಗುತ್ತಾ ಆ ಬ್ಯಾಂಡ್ ತನ್ನಷ್ಟಕ್ಕೆ ತಾನು ಲೂಸ್ ಮಾಡ್ಕೊತೈತಿ ಸೊ ನಾವು ಏನು ತಿಂತೀವಿ ಅದು ಹೊಟ್ಟಿಗೆ ಹೋಗ್ಲಿಕ್ಕೆ ಬಿಡ್ತೈತಿ ಮತ್ತು ಊಟ ಆದಮೇಲೆ ಏನಾಗಬೇಕು ಅದು ಬ್ಯಾಂಡ್ ಕೆಲಸ ಏನಪ್ಪಾ ಅಂದ್ರೆ ಮತ್ತು ಹೊಳೆ ಟೈಟ್ ಆಗಬೇಕು ಯಾಕಂದ್ರೆ ನಮ್ಮ ಹೊಟ್ಟೆಯಿಂದ ಊಟ ಹೊರಗೆ ಬರಬಾರ್ದು ಆದ್ರೆ ಯದಿ ಉರಿ ಹಾರ್ಟ್ ಬರ್ನ್ ಡಿಸಾಡರ್ದಾಗ ಏನಾಗುತ್ತಪ್ಪ ಅಂದ್ರೆ ಅದು ಬ್ಯಾಂಡ್ ಐತೆ ನೋಡ್ರಿ ಆ ಬ್ಯಾಂಡು ಲೂಸ್ ಆಗುತ್ತೆ ಅದ್ರದ್ದು ಕ್ಷಮತೆ ಸ್ವಲ್ಪ ಕಡಿಮೆ ಆಗಿಬಿಡ್ತೈತಿ ಅದ್ರ ಸಂಬಂಧ ಏನಾಗತ್ತಪ್ಪ ಅಂದ್ರೆ ನಾವು ಏನು ತಿಂತೀವಿ ನೋಡ್ರಿ ಆ ತಿಂದಿದ್ದು ನಮ್ಗೆ ಹೊಳೆ ಬಂದಂಗೆ ಆಗ್ತೈತಿ ನಾವು ಏನೋ ತಿಂದೀವಪ್ಪ ಹೊಟ್ಟಿಗೆ ಅಂದ್ರೆ ಆ ಬ್ಯಾಂಡ್ ಲೂಸ್ ಆಗಿದ್ದ ಸಂಬಂಧ ಅದು ಆ ಪೈಪ್ ಮೂಲಕ ಸ್ವಲ್ಪ ನಮ್ಗೆ ಹೊರಗೆ ಬಂದಂಗೆ ಅನ್ಸುತ್ತೆ ಬರೋಂಗಿಲ್ಲದ ಅದು ಯಾವಾಗ ಆಗುತ್ತಪ್ಪ ಅಂದ್ರೆ ನಾವು ಏನಾರ ಭಾಳ ಊಟ ಮಾಡಿಬಿಟ್ಟಿರ್ತೀವಿ ನೋಡ್ರಿ ಊಟ ಉಂಡ್ ತಕ್ಷಣ ಏನಾರ ಮೊಕ್ಕೊಳಕ್ಕೆ ಹೋಗ್ತೀವಿ ಇಲ್ಲ ನಾವು ಬಗ್ತೀವಿ ನೋಡ್ರಿ ಅದು ಮೊದಲ ಸ್ವಲ್ಪ ಬಂದಂಗೆ ಬಂದಂಗೆ ಆಗುತ್ತೆ ನಾವು ನಿಂತಂಗೆ ನಿಂತಾಗ ಹಂಗೆ ಫೀಲ್ ಆಗ್ತಿರ್ತೈತಿ ನಮ್ಗೆ ಅಂಥದ್ರಾಗ ನಾವು ನಾವು ಏನಾರ ಕೆಲಸ ಮಾಡಕ್ಕೆ ಬಗ್ಗಾಕ್ ಅಂದ್ರೆ ಅದು ಇನ್ನಿಟ್ಟು ನಮಗೆ ಎದಿಗೆ ಬಂದಂಗೆ ಆಗತ್ರಿ ಸೊ ಇದ್ರ ಸಂಬಂಧ ನಮ್ಗೆ ಹಾರ್ಟ್ ಬನ್ ಇಶ್ಯೂಸ್ ಏನೈತೆ ನೋಡಿರಿ ಯದಿಯವ್ರಿ ಸಮಸ್ಯೆ ನಮ್ಗೆ ಆಗ್ತೈತಿ ಈಗ ನಾವು ಮುಂದೆ ಮಾತಾಡ್ತೀನಿ ರೀ ಇದು ಯಾರ್ಯಾರಿಗೆ ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ ಯಾರ್ಯಾರಿಗೆ ಮುಂದೆ ಆಗಬಹುದು ಅದನ್ನ ನಾನು ಲಿಸ್ಟ್ ಒಂದೊಂದ ಒಂದೊಂದ ಹೇಳ್ಕೊತ ಹೋಗ್ತೇನೆ ಕೆಲವೊಂದು ನಮ್ಮ ಊಟ ಮತ್ತು ನಾವೇನು ಡ್ರಿಂಕ್ಸ್ ತೊಗೊತೀವಿ ನೋಡ್ರಿ ಡ್ರಿಂಕ್ಸ್ ಯಾವರ ಆಗಿರ್ಬೋದು ನಮ್ಮ ಮುಂದೆ ಹೇಳ್ಕೊತ ಹೋಗ್ತೀನಿ ಅವು ನಾವು ಊಟದಾಗ ಇಲ್ಲ ನಾವು ಡೈಲಿ ಲೈಫ್ನಾಗ ನಾವು ಯೂಸ್ ಮಾಡ್ತೀವಿ ನೋಡ್ರಿ ಅದ್ರ ಸಂಬಂಧ ನಮಗೆ ಈ ಥರ ಸಮಸ್ಯೆ ಭಾಳ ರೀ ಅವು ಯಾವ ಯಾವ ಅಂತ ಒಂದೊಂದು ಹೇಳ್ಕೊತ ಹೋಗ್ತೀನಿ ರೀ ಒಂದೇದೇನಪ್ಪ ಅಂದ್ರೆ ನಾವು ಭಾಳ ಮಸಾಲೆ ಊಟ ಮಾಡ್ತೀವಿ ನಾವು ಭಾಳ ಮಸಾಲೆ ಊಟ ಯಾರ್ಯಾರು ನೋಡ್ರಿ ಅವ್ರಿಗೆ ಈ ಸಮಸ್ಯೆ ಆಗಲಿಕ್ಕೆ ಮುಂದಕ್ಕೆ ಆಗ್ಬೋದು ಮತ್ತು ಯಾರು ಭಾಳ ಉಳ್ಳಾಗಡ್ಡಿ ತಿಂತಾರ ಮತ್ತು ಯಾರು ಭಾ ಭಾಳ ಹುಳಿ ಪದಾರ್ಥ ರೀ ಅಂದ್ರೆ ಆರೆಂಜ್ ಆಗಿರ್ಬೋದು ಟಮಾಟೆ ಆಗಿರ್ಬೋದು ಹುಣಸೆ ಹಣ್ಣು ನಿಂಬೆಹಣ್ಣಾಗಿರ್ಬೋದು ಉಪ್ಪಿನಕಾಯಿ ಆಗಿರ್ಬೋದು ಇಂಥ ಯಾರು ಭಾಳ ಸೇವನೆ ಮಾಡ್ತಾರೆ ಮತ್ತು ಟಮಾಟೆ ಹಣ್ಣಿಲ್ಯ ಮಾಡಿದ ಕೆಚಪ್ ಗಿಚಪ್ ಯಾರು ಬಹಳ ಜಾಸ್ತಿ ತಿಂತಾರ ಮತ್ತು ಯಾರು ಫ್ಯಾಟಿ ಫುಡ್ಸ್ ಭಾಳ ಜಾಸ್ತಿ ತಿಂತಾರೆ ರೀ ಅಂದ್ರೆ ಭಾಳ ಜಾಸ್ತಿ ವೆಜ್ ತಿನ್ನೋದು ತುಪ್ಪ ತಿಂದೆ ಬೆಣ್ಣೆ ತಿಂದೆ ಇಲ್ಲ ಬಹಳ ಜಾಸ್ತಿ ಹಾಲು ಕುಡಿಯಾಕುತೀನಿ ಇಲ್ಲ ಆಲೂ ಚಿಪ್ಸ್ ತಂಗ ಪ್ಯಾಕೆಟ್ ಪ್ಯಾಕೆಟ್ ತಿನ್ನೋದು ಇಲ್ಲ ಪಿಪ್ಪರ್ಮೆಂಟ್ ತಿನ್ನೋದು ಬಹಳಷ್ಟು ಹುಡುಗಿಯರು ಚಾಕ್ಲೇಟ್ ಗೀಗಳ್ ಭಾಳ ನೋಡ್ರಿ ಅವ್ರಿಗೆ ಕೂಡ ಈ ಸಮಸ್ಯೆ ಹಾಕೋ ಮತ್ತು ಯಾರು ಹುಡುಗರು ಮಕ್ಕಳು ಬಹಳ ಜಾಸ್ತಿ ಸೆರೆಯಾಗಿ ನೋಡ್ರಿ ಅವ್ರಿಗೆ ಕೂಡ ಈ ಸಮಸ್ಯೆ ಮುಂದಾಗ್ಬೋದು ಮತ್ತು ಯಾರು ಜಾಸ್ತಿ ಕಾರ್ಬೋನೇಟೆಡ್ ಬಿವ್ರೇಜಸ್ ಕುಡಿತಾರೆ ಕಾರ್ಬೋನೇಟೆಡ್ ಬಿವ್ರೇಜಸ್ ಅಂದರೆ ಡ್ರಿಂಕ್ಸ್ ಎದ್ರೆ ಕಾರ್ಬನ್ ಡೈಆಕ್ಸೈಡ್ ಇರ್ತೈತಿ ಯಾವಪ್ಪ ಅಂದ್ರೆ ಕೋಲ್ಡ್ ಡ್ರಿಂಕ್ ಪೆಪ್ಸಿ ಕೋಕೋ ಕೋಲಾ ಫ್ಯಾಂಟಾ ಎಲ್ಲ ನೀವು ಕುಡಿತೀರಿ ನೋಡ್ರಿ ಅದ್ರ ಸಂಬಂಧ ಮತ್ತು ಕಾಫಿ ಕಾಫಿ ಇಲ್ಲ ಕ್ಯಾಫಿನೇಟೆಡ್ ಬಿವ್ರೇಜಸ್ ಕಾಫಿ ಹಾಕಿರೋದಂಥದ್ದು ಪದ ಅರ್ಥ ಏನೇನದವು ಕೆಲವೊಂದಿಷ್ಟು ಕೋಲ್ಡ್ ಡ್ರಿಂಕ್ಸ್ನಾಗೂ ಕ್ಯಾಫಿನ್ ರೀ ಮತ್ತು ತುಂಬ ಜಾಸ್ತಿ ಚಾ ಯಾರು ಕುಡಿತಾರೆ ನೋಡ್ರಿ ಅದರ ಸಂಬಂಧ ಕೂಡ ಈ ಸಮಸ್ಯೆ ನಿಮಗೆ ಮುಂದಾಗುತ್ತಾ ಮತ್ತು ದೊಡ್ಡ ದೊಡ್ಡ ಮೀಲ್ಸ್ ತಿಂತಾರೆ ನೋಡ್ರಿ ಅಂದ್ರೆ ಒಂದಾ ಟೈಮ್ ಕುಂತ್ರ ಅಂದ್ರೆ ಭಾಳಷ್ಟು ಊಟ ಮಾಡಿಬಿಡ್ತಾರೆ ಅಂಥವ್ರಿಗೆ ಮತ್ತು ನಾನ್ ವೆಜ್ ಊಟ ಭಾಳ ಜಾಸ್ತಿ ಮಾಡ್ತಾರ ನೋಡ್ರಿ ಅವ್ರಿಗೆ ಮತ್ತು ಯಾರು ತಂಬಾಕು ಪ್ರಾಡಕ್ಟ್ಸ್ ಏನಿರ್ತಾರೆ ನೋಡ್ರಿ ಟೊಬ್ಯಾಕೋ ಪ್ರಾಡಕ್ಟ್ಸ್ ತಂಬಾಕು ನಿಂತಾರ ಉತ್ಪನ್ನ ಏನಿರ್ತದೋ ಭಾಳ ಜಾಸ್ತಿ ತಿಂತಾರೆ ಗುಟ್ಕಾ ತಿಂತಾರೆ ಮಾವ ತಿಂತಾರ ಜರ್ದಾ ತಿಂತಾರ ಅಡಿಕೆ ತಿಂತಾರೆ ಇಲ್ಲ ಪಾನ್ ಮಸಾಲ ತಿಂತಾರೋ ಮತ್ತು ಯಾರು ಟೈಮ್ ಟು ಟೈಮ್ ಊಟ ಮಾಡೋಂಗಿಲ್ಲರಿ ಹೆಂಗೆ ಮಾಡ್ತಾರೆ ಅಂದ್ರೆ ಸ್ವಲ್ಪ ಮಂದಿ ಬೆಳಿಗ್ಗೆ ಊಟ ಮಾಡಿದ್ರೆ ಡೈರೆಕ್ಟ್ ರಾತ್ರಿನ ಉಣ್ಣೋದು ಇಲ್ಲ ರಾತ್ರಿ ಉಂಡ್ರೆ ಮತ್ತು ಡೈರೆಕ್ಟ್ ಮಧ್ಯಾಹ್ನನ ಉಣ್ಣೋದು ಈ ಥರ ಮಾಡ್ತಾರೆ ಕೆಲವೊಂದು ಮಂದಿಗೆ ಏನಾಗುತ್ತಪ್ಪ ಅಂದ್ರೆ ಮಕ್ಕಳೋದು ಹೇಳೋದು ಪ್ಯಾಟ್ರನ್ನ ಬರಾಬರಿ ಇರೋಂಗಿಲ್ಲ ಯಾವಾಗ ಬೇಕು ಅವಾಗ ಮಕ್ಕಳೋದು ಯಾವಾಗ ಬೇಕು ಅವಾಗ ಹೇಳೋದು ಇಲ್ಲ ಪೂರ ರಾತ್ರಿ ಕೆಲಸ ಮಾಡೋದು ಬೆಳಿಗ್ಗೆ ಮಕ್ಕಳೋದು ಇಲ್ಲ ಮಧ್ಯಾಹ್ನ ಮಕ್ಕಳೋದು ಉಲ್ಟಾ ಸೀದಾ ಮಕ್ಕಂತಾರೆ ನೋಡಿರಿ ಅವ್ರಿಗೆ ಕೂಡ ಈ ಥರ ಸಮಸ್ಯೆ ಆಗ್ತೈತಿ ಮತ್ತು ಯಾರು ಒಟ್ಟೆ ಎಕ್ಸಸೈಸ ರೀ ಅಂದ್ರೆ ಬರೀ ತಿನ್ನೋದು ಕುಂದ್ರೋದು ತಿನ್ನೋದು ಕುಂದ್ರೋದು ಅದನ್ನು ಬಿಟ್ಟು ಮತ್ತೇನು ಕೆಲಸನೇ ಇಲ್ಲ ಒಟ್ಟು ಎಕ್ಸಸೈಸ್ ಮಾಡೋಂಗಿಲ್ಲ ಒಟ್ಟು ಫಿಸಿಕಲ್ ವರ್ಕೌಟ್ ಮಾಡೋಂಗಿಲ್ಲ ವಾಕಿಂಗ್ ಮಾಡೋಂಗಿಲ್ಲ ಅವ್ರಿಗೆ ಕೂಡ ಈ ಸಮಸ್ಯೆ ಮುಂದೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಮತ್ತು ಯಾರು ಜಾಸ್ತಿ ಪೇನ್ ಕಿಲ್ಲರ್ಸ್ ಗುಳಿಗೆ ಎನ್ ಎಸ್ ಎ ಡಿ ಎಸ್ ಅಂತಾರೆ ಅದಕ್ಕೆ ಅವ್ನು ಜಾಸ್ತಿ ತಿಂತಾರ ಮತ್ತು ರೆಗ್ಯುಲರ್ ತಮ್ಮ ಮೆಡಿಕೇಶನ್ ಏನಿರ್ತಾವೆ ನೋಡ್ರಿ ಬಿ ಪಿ ಉ ಶುಗರ್ ಇನ್ನು ಇವನ್ನ ಯಾರು ಭಾಳ ವರ್ಷಗಟ್ಟೆ ತಿನ್ಕೊತ ಬಂದಾರ ನೋಡ್ರಿ ಅವ್ರಿಗೆ ಕೂಡ ಮುಂದೆ ಆಗ್ತಾ ಆಗ್ತಾ ಈ ಸಮಸ್ಯೆ ಸ್ಟಾರ್ಟ್ ಆಗ್ತೈತಿ ಈಗ ನಾ ಮುಂದೆ ಮಾತಾಡ್ತೀನಿ ರೀ ಹಾರ್ಟ್ ಬರ್ನು ಮತ್ತು ಜಿ ಇ ಆರ್ ಡಿ ಎದಿ ಉರಿ ಮತ್ತು ಜಿ ಇ ಆರ್ ಡಿದಾಗ ದಾಗ ಏನು ವ್ಯತ್ಯಾಸ ಐತಿ ಹಾರ್ಟ್ ಬರ್ನ್ ಅಂದ್ರೆ ನಾ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ನಾವು ಊಟ ಏನು ಮಾಡ್ತೀವಿ ನೋಡ್ರಿ ಅದು ಹೊಟ್ಟಿಗೆ ಹೋಗ್ತೈತಲ್ಲ ಹೊಟ್ಟಿ ಮೇಲೆ ಒಂದು ಬ್ಯಾಂಡ್ ಇರ್ತೈತಿ ರಬ್ಬರ್ ಬ್ಯಾಂಡ್ ಟೈಪ್ ನಾವು ಏನಾರ ಉಂತ್ವಲ್ಲ ಆ ಬ್ಯಾಂಡ್ ಟೈಟ್ ರೀ ಆದರೆ ಸ್ವಲ್ಪ ಲೂಸ್ ಆಗಿದ್ದಕ್ಕೆ ನಮ್ಮ ಹೊಟ್ಟೆಂದು ನಮ್ಗೆ ಹೊರಗೆ ಬಂದಂಗೆ ಆಗುತ್ತಾ ಇಲ್ಲ ಗ್ಯಾಸ್ ಗ್ಯಾಸ್ ಆದಂಗೆ ಆಗುತ್ತಾ ಏನು ಉಂಡಿರ್ತೀವಲ್ಲ ಅದ್ರ ಆ್ಯಸಿಡ್ ಹೊರಗೆ ಬಂದಂಗೆ ರೀ ನಮ್ಗೆ ಅದಕ್ಕೇನಂತಾರೆ ಹಾರ್ಟ್ ಬರ್ನ್ ಉರಿ ಅಂತಾರೆ ಮತ್ತು ಈ ಕಂಡೀಷನ್ ಸಿವಿಯರ್ ಆಗೋದು ಊಟ ಆದ ನಂತರ ಇಲ್ಲ ನಾವೇನಾರ ಬಗ್ಗ ಹಾಕ್ಕೊಂತೀವಿ ಇಲ್ಲ ನಾವೇನಾರ ಮೊಕ್ಕೊಂಡು ಹಾಕ್ಕೊಂತೀವಿ ಅಂದ್ರೆ ಜಾಸ್ತಿ ಆಗುತ್ತೆ ರೀ ಮತ್ತು ಜಿ ಇ ಆರ್ ಡಿ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂದ್ರೆ ಏನು ರೀ ಇದ್ರಕ್ಕಿನ್ನ ಕ್ರಾನಿಕ್ ರೀ ಅದು ಇದ್ರಾಗ ನೋಡ್ರಿ ಆ ಬ್ಯಾಂಡ್ ಅಂತ ಹೇಳಿದ್ದು ನಾನು ಹಾರ್ಟ್ ಬರ್ನ್ನಾಗ ಸ್ವಲ್ಪ ಲೂಸ್ ಆಗಿರ್ತೈತೆ ಅಂತ ಹೇಳಿದ್ದೆ ಆದ್ರೆ ಜಿ ಇ ಡಿ ಗ್ಯಾಸ್ಟ್ರೋ ಇಸೋಫೇಸಿಯಲ್ ರಿಫ್ಲೆಕ್ಸ್ ಡಿಸಾರ್ಡ್ರ್ದಾಗ ನಾವು ಊಟ ಮಾಡ್ತೀವಿ ನೋಡ್ರಿ ಆ ಊಟ ಹೊಟ್ಟೆ ಹೋಗ್ತೈತಲ್ಲ ಹೊಟ್ಟೆ ಮೇಲೆ ಬ್ಯಾಂಡು ಅದು ಟೈಟ್ ಆಗಬೇಕು ಅದು ಸ್ವಲ್ಪ ಲೂಸ್ ಆಗಿರ್ತೈತಿ ಹಾರ್ಟ್ ಬರ್ನ್ಯಾಗ ಆದ್ರೆ ಪೂರ್ತಿ ಕಂಟ್ರೋಲ್ ತಪ್ಕೊಂಡಿರ್ತೈತಿ ಜಿ ಇ ಆರ್ಡಿದಾಗ ಇದ್ರಾಗ ಏನಾಗುತ್ತಪ್ಪ ಅಂದ್ರೆ ನಾವು ತಿಂದಿದ್ದು ಊಟ ಕರೆ ಅಂದ್ರೆ ಮ್ಯಾಲ ಬರಕ್ಕೆ ಪ್ರಯತ್ನ ರೀ ಅಂದ್ರೆ ಆ ಬ್ಯಾಂಡ್ ಏನೈತೆ ನೋಡ್ರಿ ಹೊಟ್ಟಿ ಮ್ಯಾಲ ಒಂದು ಬ್ಯಾಂಡ್ ಇರ್ತೈತಲ್ಲ ಅದು ಪೂರ್ತಿ ಲೂಸ್ ಆಗಿಬಿಟ್ಟಿರ್ತವು ಮತ್ತೆ ಏನು ನಾವು ತಿಂತಿರ್ತೀವಿ ನೋಡ್ರಿ ಅದು ಹೊರಗೆ ರೀ ಎದಿ ಮಠ ಬಿಡ್ತೈತೆ ಅದು ಅದಕ್ಕೆ ಜಿ ಇ ಆರ್ ಡಿ ಅಂತಾರ ನೀವು ಹಾರ್ಟ್ ಬರ್ನ್ ಸಮಸ್ಯಕ್ಕೆ ಆದಷ್ಟು ಲಘುನ ಟ್ರೀಟ್ಮೆಂಟ್ ಪಡಿಲಿಲ್ಲ ಅಂದ್ರೆ ಅದು ಮುಂದೆ ಹೋಗ್ತಾ ಹೋಗ್ತಾ ಜಿ ಇ ಆರ್ ಡಿ ರೂಪ ರೀ ಅದಕ್ಕೆ ನಾ ಇದ್ರ ಏನೇನು ರಿಸ್ಕ್ ಫ್ಯಾಕ್ಟ್ರಿ ಯಾರ್ಯಾರು ಆಗ್ಬೋದಂತ ಹೇಳಿದಿನಿ ನೀವು ಅದನ್ನೆಲ್ಲ ನಿಮ್ಮ ಜೀವನದ ಸರಿತ್ನಾಗ ಮಾಡ್ಕೊತ ಹೋದ್ರೆ ಅಂದ್ರೆ ಅದು ಸುಧಾರಣೆ ಹಾಕ್ಕೊಂತ ಹೋಗ್ತೈತಿ ನಿಮ್ಗೆ ಅಷ್ಟು ಟ್ರೀಟ್ಮೆಂಟಿಂದ ಅವಶ್ಯಕತೆನೂ ಬಿಡಂಗಿಲ್ಲ ಈಗ ಸಾಮಾನ್ಯ ಭಾಷೆದಾಗ ನಾ ಮತ್ತೊಮ್ಮೆ ನಿಮ್ಗೆ ಹೇಳಬೇಕಂದ್ರೆ ನೋಡ್ರಿ ಹಾರ್ಟ್ ಬರ್ನ್ ಜಿ ಇ ಆರ್ ಡಿ ಅಂದ್ರೆ ನೋಡ್ರಿ ಒಬ್ಬ ಅವನ್ಗ ಆಕ್ಸಿಡೆಂಟ್ ಆಗೈತಂತ ತಿಳ್ಕೊರಿ ಅವನಿಗೆ ಬಳ್ಳಿಗೆ ನೋವು ಆಗೈತಂದ್ರೆ ಅದು ಹಾರ್ಟ್ ಬರ್ನ್ ರೀ ಅವ್ನು ಪೂರ್ತಿ ಕೈನ ಕಟ್ ಆಗೈತಂದ್ರ ಅದು ಜಿ ಇ ಆರ್ ಡಿ ಅಂದ್ರೆ ಸ್ವಲ್ಪ ಸಮಸ್ಯೆ ಇದು ಅದು ಬಹಳ ದೊಡ್ಡ ಸಮಸ್ಯೆ ಸೊ ಅನ್ಕೊಂತೀನಿ ಈ ವಿಡಿಯೋದಾಗ ನಾ ನಿಮ್ಗೆ ಹಾರ್ಟ್ ಬರ್ನ್ ಎದಿ ಉರಿ ಬಗ್ಗೆ ಏನೇನು ಮಾಹಿತಿ ನೀಡಿದೀನಿ ನಿಮ್ಮೆಲ್ಲರಿಗೆ ಚೆಂದ ಅರ್ಥ ಆಗೈತಿ ನೀವು ಮುಂದೆ ಕೂಡ ಇದೇ ರೀತಿ ವಿಡಿಯೋ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ ಒಂದು ಹೊಸ ವಿಷಯ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಧನ್ಯವಾದಗಳು